ರಕ್ತ ಸಂಬಂಧಗಳ ಕಾರ್ತಿಕ್ ಯಾರ್ ಕಾರ್ತಿಕ್ ಅವನು ಫೋನ್ ಎತ್ತೋ ಅಂದ್ರೆ ಮಗ ಹುಡುಗಿ ನೋಡ್ಬೇಕು ಮಗ ಹುಡುಗಿನ್ ಕರ್ಕೊಂಡ್ ಹೋಗ್ಬೇಕು ಮಗ ಅಂತ ಬರೀ ಪುಂಗಾದ ಸರಿ ರಾಜನ್ ಕರಿ ಅವನು ಉಚ್ಚಲ ಕರ್ಕೊಂಡ್ ರಾಜು ಅವನು ಅವನ್ ತೊಡ್ರವ್ರ ಅಮ್ಮ ಬರ್ತಾರೆ ಅಪ್ಪ ನನ್ ಮಗ ಓದ್ಬೇಕು ಅಪ್ಪ ಡಿಸ್ಟರ್ಬ್ ಮಾಡ್ಬೇಡಿ ಅಮ್ಮ ಕಳಿಸ್ತಾರೆ ಏನ್ ಮಾಡೋಣ ತಲೆ ಕೆಡ್ಸ್ಕೊಂಡ್ ನಾನು ಕರಿತೀನಿ ನಾಳೆ ಆಡಕೋಣ ಬಾ ನೀನು ಕರಿಯೋದು ನಿನ್ನೇ ನಾನ್ ಬಂದೆ ಬಿಡಿಸ್ಬೇಕು ಬೆಳಗ್ಗೆ ನಾಳೆ ನೋಡು ಮಚ್ಚ ನಾನು ಬೆಳಗ್ಗೆ 6 ಗಂಟೆಗೆ ಹಾ ಪಕ್ಕ ಹಾ ಶೂರ್ ನೋಡು ಪಕ್ಕ ಹಾ ಹಾ ಬರ್ತೀನಿ ಅಡಿ ಹೋಗೋಣ ಸರಿ ಮಚ್ಚ ಆಡಕೋಣ ಬಾ ನಿಮ್ ಮಗ ಮರ್ತೋದೆ ದೀಪ ಬರ್ತಕೊಂಡಂತ ಮಗ ವಾಟ್ಸಪ್ ಮೆಸೇಜ್ ಮಾಡಿದ್ಲು ನಿನ್ ತಿಂಗಳ ಬಾ ಅಂದ್ಬಿಟ್ಟಿದೀನಿ ಇದ್ಯಾವ ಗುರು ಇಲ್ಲ ಮಗ ಬರ್ತೀನಿ ಏನ್ ಗೊತ್ತಿಲ್ಲ ಇರೋರ್ಗೆ ನೋಡ್ಕೊಂಬೇಡ ಏನ್ ಮಾಡ್ತಾರೆ ನಿನ್ ಬಗ್ಗೆ ಮಾತಾಡ್ತಿದ್ದೆ ಕಣ ಇವತ್ತು ಇವಾಗ ಇಂಟರ್ನಲ್ಸ್ ಇದ್ಯಾವ ಅಷ್ಟೇ ಮರ್ಯಾದೆಯಿಂದ ಓದಿ ಇಬ್ರು ನಾಳೆ ಅಟೆಂಡೆನ್ಸ್ ರೆಡಿ ಆಗ್ಬೇಕು ಮಾರ್ಕ್ಸ್ ತಗೊಂಡಿಲ್ಲ ಅಂದ್ರೆ ನೋಡ್ತಾ ಇರಿ ಇಬ್ರಿಗೆ ಏನ್ ನಾನಂತೂ ಓದಿದೀನಿ ಅವನಂತ ಹೇಳ್ಬೋಡಪ್ಪ ನಾನ್ ಸ್ವಲ್ಪ ಕ್ರಿಕೆಟ್ ಹೋಗ್ಬೇಕು ನಾವು ಸ್ಪಾಟ್ ರೈಟಿಂಗ್ ನಾವು ಬರದ್ರೆ ಹಂಗೆ ನಾವೇ ಟಾಪರ್ ನೋಡೋಣ ನೋಡಿದ್ರೆ ಮರೆಯಲ್ಲಪ್ಪ ಮೀರಿರೋದು ಫ್ರೆಂಡ್ಶಿಪ್ ನೀವಿಬ್ರು ಫೇಲ್ ಆಗಿ ನನ್ಗೆ ಶರ್ಟ್ ಆಯ್ತು ಗೊತ್ತಾ ಎಷ್ಟು ಹೇಳ್ದೆ ಪಡ್ಕೊಂಡೆ ಅವತ್ತು ಹೋದ್ರು ಅಂತ ನಾನು ಮಾತು ಕೇಳಲಿಲ್ಲ ಆದ್ರೂ ಒಂದು ಮಾತು ಹೇಳ್ತೀನಿ ಕಂಡ್ರು ಏನು ನಾನು ದೊಡ್ಡ ಫಸ್ಟ್ ರ್ಯಾಂಕ್ ಅವ್ರು ಬಂದವರೆಲ್ಲ ಭಾರಿ ಉದ್ದಾರ ಆಗ್ಬಿಟ್ಟಿದಾರ ದೇಶ ಕಟ್ಬಿಟ್ಟಿದಾರ ಫಸ್ಟ್ ರ್ಯಾಂಕ್ ಬಂದವ್ರು ಮುಸ್ರೆ ತೊಳೆಯೋದೇನು ತಪ್ಪದಿಲ್ಲ ಹಂಗಂತ ಲಾಸ್ಟ್ ಬೆಂಚ್ ಬಂದವ್ರನ್ನ ದೇಶ ಆಡಿರೋದನ್ನ ನಾನು ನೋಡಿದ್ದೀನಿ ಯಾರಿಗೆ ಗೊತ್ತು ನಾಳೆ ನಾನು ಮದುವೆ ಮಾಡ್ಕೊಂಡು ಎಲ್ಲೋ ಯಾರ್ದೋ ಮನೆ ಮುಸ್ರೆ ತೊಳಿತಿರ್ತೀನಿ ನೀವಿಬ್ರು ದೇಶನೇ ಆಳ್ತಿರ್ಬೋದು ನಿಮ್ ಕೈ ಕೆಳಗಡೆ ನಾನೇ ಬಂದ್ರು ಬರ್ಬೋದು ಸರಿ ಚಿಲ್ ಚಿಲ್ ನಡೀರಿ ನಡೀರಿ ಎಂಜಾಯ್ ಮಾಡೋಣ ಬನ್ನಿ ಎಲ್ಲ ಕಣ ಈ ಸ್ಯಾಟರ್ಡೆ ಎಲ್ಲಾದ್ರೂ ಟ್ರಿಪ್ ಹೋಗೋಣ ಕಣ ಬೋರ್ ಹೊಡಿತಿದೆ ನನಗಂತೂ ಎಲ್ಲೂ ಹೋಗ್ತೇವೆ ಸಕಲೇಶ್ಪುರಕ್ಕೆ ಹೋಗೋಣ ಹೋಗೋಣ ಬಾ ಸಕ್ಕಾಗಿದೆ ಕಣ ಜಾಗ ಏ ಲೈಫ್ ಅಲ್ಲಿ ಒಂದ್ಸತಿ ನೋಡೋಂತ ಸ್ಪಾಟ್ ಅದು ನೋಡ್ಕೊಂಡ್ ಬರೋಣ ಕಣ ನಿನ್ ಫ್ರೆಂಡ್ಸ್ ನು ಕರಿ ನನ್ ಫ್ರೆಂಡ್ಸ್ ನು ಕರಿತೀನಿ ಒಳ್ಳೊಳ್ಳೆ ಹುಡುಗಿ ಫ್ರೆಂಡ್ಸ್ ಬರ್ತಾರೆ ಮಸ್ತ್ ಆಗಿರುತ್ತೆ ಕಣ ಎಷ್ಟಾದ್ರೂ ಏನಂತೆ ಎಲ್ಲಿ ಹೋಗ್ತೀಯ ನೀನು ಇಲ್ಲೇ ಇರ್ತೀಯ ತಾನೆ ನೀನು ಆಮೇಲೆ ಕೊಟ್ಕೋ ಅಂತ ಏನು ನಾನು ಇವತ್ತು ನಿನಗೆ ನಾನು ಕೊಡ್ತೀನಿ ನಾಳೆ ಗಣಗಿದಾಗ ನೀನ್ ಕೊಡ್ತೀಯ ಅಷ್ಟೇ ದುಡ್ಡೇನು ಫ್ರೆಂಡ್ಶಿಪ್ ಅಲ್ಲೇ ಏನೋ ಮಗ ತಪ್ಪು ಇದೆಯಾ ಯಾಕೋ ಮೊನ್ನೆ ದೀಪನು ಹೇಳ್ತಿದ್ದು ಬೇಜಾರಾಗಿದ್ಯಾ ಅಂತ ಯಾಕೆ ಏನೇ ಅಂತ ಹೇಳು ಫ್ರೆಂಡ್ಸ್ ಹತ್ರ ಹೇಳೋ ಯಾರ ಹತ್ರ ಹೇಳ್ತೇನೆ ನೀನು ಏನ್ ಮಾಡೋದು ಓದೋದಾಯ್ತು ಕೆಲ್ಸ ಸಿಕ್ತಿಲ್ಲ ಮನೇಲಿ ಬರ ಅಪ್ಪ ಅಮ್ಮ ವಯಸ್ಸಾಗ್ತಿದ್ದೆ
ಕೆಲಸ ಸಿಕ್ಕಿಲ್ಲ, ಏನ್ ಮಾಡೋಣ ಹೇಳು. ಅದೇ ಹೇಳ್ಕೊಳಕ್ ಆಗ್ತಿರ ಕಷ್ಟ, ಯಾರಿಗೆಲ್ಲ ಏನು ಅಂತ ಗೊತ್ತಾಗ್ತಿಲ್ಲ. ನನ್ನದು ಒಂದೇ ಒಂದು ಫೋನ್ ಕಂಪ್ನಿ ಇದೆಯಲ್ಲೋ, ನನ್ನ ಕೇಳಿದ್ರೆ ಆಗಿರೋದಲ್ಲ. ಫ್ರೆಂಡ್ಶಿಪ್ ಏನು ಹೆಚ್ಚನ? ಫ್ರೆಂಡ್ಶಿಪ್ ಬೇರೆ, ಕೆಲಸ ಬೇರೆ, ಅದನ್ನೆರಡೂ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನನ್ನಿಂದ ನಿನಗೆ ಕಷ್ಟ ಬರೋದು ಬೇಡ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೇನೆ, ಲವ್ ನೀ ನನ್ನ ಬಾಲ್ಯದ ಸ್ನೇಹಿತ ಕಣೋ, ಎಲ್ಲದಕ್ಕಿಂತ ಹೆಚ್ಚು ಕಣೋ. ಬಾರೋ ನನ್ನ ಕಂಪ್ನಿ ನಿನಗೆ ಒಳ್ಳೆ ಪೋಸ್ಟೇ ಕೊಡ್ತೀನಿ, ಬಾರಲ್ಲಿ. ಯಾಕೆ ಹೋಗಿ ಇದನ್ನು ಮುಂಚೆ ಹೇಳಿದ್ರೆ ಆಗಿರೋದು? ಬಾ ಬಾ ಬಾ, ಬೇಜಾರು ಮಾಡ್ಕೊಂಡು ಬಾ. ಅಯ್ಯೋ ಬಾ, ಓ ಬಾ. ಒಳ್ಳೆ ವಿಷಯ ಹೇಳೋಣ ಅಂತ ಬಂದೆ, ಬಟ್ ಇನ್ನೊಂದ್ ಬೇಜಾರಿನ ಸಂಗತಿ ಕಣೋ. ಒಳ್ಳೇದ್ ಹೇಳ್ ಕೊಡ್ತು. ಏನ್ ಗೊತ್ತಾ, ನಂಗ್ ಮದ್ವೆ ಸೆಟ್ಲ್ ಆಯ್ತು. ಅಷ್ಟೇ, ಇನ್ಮೇಲೆ ರಮೇಶ್ ಇಲ್ಲ, ಸುರೇಶ್ ಇಲ್ಲ, ಮದ್ವೆ ಆದ್ಮೇಲೆ ಅಷ್ಟೇ. ನಮ್ಮನ್ನ ಮರ್ತೆ ಹೋಗಿ, ಯಾರು ಗೊತ್ತಿಲ್ಲ. ನಂಗ್ ಹಂಗ್ ಹೇಳಿ ಬೇಜಾರ್ ಮಾಡ್ಬೇಡ, ಅದೇ ಫೀಲಿಂಗ್ ಅಲ್ಲೇ ನಾನು ಹೇಳಕ್ ಬಂದಿರೋದು. ಇವಾಗ ನಾನು ಮದ್ವೆ ಮಾಡ್ಕೊಂಡು ಹೊರಟೋದ್ರೆ ನೀವು ಮರ್ತೋಗ್ತೀರಾ ನನ್ನ? ಮರೀಲಿ, ನನ್ಗೆ ಎಷ್ಟು ಮಿಸ್ ಮಾಡ್ಕೊಂತೀನಿ ಗೊತ್ತಾ ನಿಮ್ನ? ಎಷ್ಟೇ ಆದ್ರೂ ನಮ್ ಮೂರ್ ಜನ ಒಂದಾಗೆ ಇರ್ಬೇಕು, ಆ ಪ್ರಾಮಿಸ್ ಮಾಡಿ ನನ್ಗೆ. ನಮ್ ಫ್ರೆಂಡ್ಶಿಪ್ ಯಾವಾಗ್ಲೂ ಹಿಂಗೆ ಇರ್ಬೇಕು, ಓಕೆನಾ? ಫೇಲ್ ಆದ್ರು ಅಂತ ದೂರ ತಳ್ಳೋದು, ದುಡ್ಡಿಲ್ಲ ಅಂತ ಕೀಳಾಗಿ ನೋಡೋದು, ಕೆಲ್ಸ ಹೋಯ್ತಲ್ಲ ಅಂತ ಹೀಯಾಳ್ಸೋದು, ಅವರೇ ದೂರ ಹೋದ್ರು ಅನ್ನೋ ನೆಪ ಹುಡ್ಕೋದು, ಇದೆಲ್ಲ ಒಂದ್ ಫ್ರೆಂಡ್ಶಿಪ್ಪಾ? ಫೇಲ್ ಆದ್ರೂ ಮೋಟಿವೇಟ್ ಮಾಡಬೇಕು, ಕಷ್ಟದಲ್ಲಿ ಒಬ್ರಿಗೆ ಒಬ್ರು ಆಗ್ಬೇಕು, ನಮ್ ಲಿಮಿಟ್ಸ್ನಲ್ಲಿ ಏನಾಗುತ್ತೋ ಅಷ್ಟು ಹೆಲ್ಪ್ ಮಾಡಬೇಕು, ಎಷ್ಟೇ ದೂರ ಹೋದ್ರೂ ಕಷ್ಟ ಸುಖ ಹಂಚ್ಕೋಬೇಕು, ಇದೇ ಅಲ್ವಾ ಫ್ರೆಂಡ್ಶಿಪ್ಪು? ನನ್ನ ಎಲ್ಲ ಫ್ರೆಂಡ್ಸ್ಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ.